ಓಂ ನಮಃ ಶಿವಾಯ. ಆತ್ಮೀಯ ಶರಣು ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ನಮ್ಮ ಜೀವನದಲ್ಲಿ 3A ಫಾರ್ಮುಲಾ ಯಾವ ರೀತಿಯಲ್ಲಿ ಬಳಸಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಒಂದು ಚರ್ಚೆಯನ್ನು ಮಾಡಿದ್ವಿ. ಈ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಮನೆಯ ವಾತಾವರಣ ಒಂದು ಚಾರ್ಜರ್ ಥರ ಚಾರ್ಜ್ ಮಾಡಿ ಹೇಗೆ ಇಡೋದು ಅನ್ನೋದ್ರ ಬಗ್ಗೆ ವಿಶೇಷವಾಗಿ ನಾವೀಗ ಗಮನ ಹರಿಸೋಣ. ಆತ್ಮೀಯರೇ, ಪ್ರತಿಯೊಬ್ಬರೂ ಕೂಡ ಮನಸ್ಸು ಅನ್ನುವಂತಹ ಚಾರ್ಜರ್ನ ಚಾರ್ಜ್ ಹೇಗೆ ಮಾಡ್ತಾರೆ ಅದರ ಆಧಾರದ ಮೇಲೆ ಅವರ ಮನೆಯ ವಾತಾವರಣ ವಾಯುಮಂಡಲ ಅನ್ನೋದು ನಿರ್ಮಿತ ಆಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ವಾತಾವರಣ ಸರಿ ಇಲ್ಲ ಅಂದರೆ ಅದಕ್ಕೆ ಕಾರಣ ನಿಮ್ಮ ವಾಯುಮಂಡಲದ ಎಫೆಕ್ಟು ನಿಮ್ಮ ಮನಸ್ಸಿನ ಕಾರಣ ಆಗ್ತಾ ಇರುತ್ತೆ. ನೋಡಿ, ನಾವು ಯಾವುದಾದರೂ ಒಂದು ಸಂತರು, ಯಾವುದಾದರೂ ಒಂದು ಮಹಾತ್ಮರ ಹತ್ರ ಹೋದಾಗ ಆ ವಾಯುಮಂಡಲ ಯಾವ ರೀತಿಯಲ್ಲಿ ಚಾರ್ಜಿಂಗ್ ರೂಪದಲ್ಲಿರುತ್ತೆ, ಅದೇ ಕೆಲವೊಂದು ಸ್ಥಳಗಳನ್ನು ನಾವು ಭೇಟಿ ಮಾಡ್ತೇವೆ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಹಾಸ್ಪಿಟಲ್, ಸಿನಿಮಾ ಥಿಯೇಟರ್ ಅಥವಾ ಸಂತೆ ಅಂಥ ಕಡೆ ಒಂದು ವಾಯುಮಂಡಲ ನೋಡ್ತೇವೆ, ತುಂಬ ವ್ಯತ್ಯಾಸ ಕಂಡುಬರುತ್ತೆ. ಯಾಕೆ ಅಂದರೆ ಮ್ಯಾಕ್ಸಿಮಮ್ ಬಹಳಷ್ಟು ಮಂದಿಯ ಮನಸ್ಸು ವಿಚಿತ್ರವಾದಂತಹ ಸ್ಥಿತಿಯಲ್ಲಿ ಇರುತ್ತೆ. ಯಾರ ಯಾರ ಮನಸ್ಸು ಯಾವ ಯಾವ ರೀತಿಯಲ್ಲಿ ಅವರ ಆಲೋಚನೆಗಳಲ್ಲಿ ಒಳಗಾಗಿರುತ್ತೆ, ಅವರ ಒಂದು ಮನಸ್ಥಿತಿ ಅಂತಕ್ಕಂಥದ್ದು ನೆಗೆಟಿವ್ ಹೆಚ್ಚಾಗಿದ್ದಾಗ ಅದರ ರಿಫ್ಲೆಕ್ಷನ್ ಆ ವಾಯುಮಂಡಲ ವಾತಾವರಣದ ಮೇಲೆ ಆಗುತ್ತೆ. ಮುಖ್ಯವಾಗಿ ನಾವಿಲ್ಲಿ ನಮ್ಮ ಗಮನ ಹರಿಸಬೇಕಾಗಿರೋದು ಹೌ ಟು ಕನ್ಸರ್ವ್ ದ ಪವರ್ ಆಫ್ ಮೈಂಡ್, ಹೌ ಟು ಸೇವ್ ಎನರ್ಜಿ ಆಫ್ ಮೈಂಡ್. ನಮ್ಮ ಮನಸ್ಸಿನ ಎನರ್ಜಿನ ನಾವು ಸೇವ್ ಮಾಡಬೇಕು. ಸಾಮಾನ್ಯವಾಗಿ ನಾವು ಚಿಕ್ಕ ಚಿಕ್ಕ ಪರಿಸ್ಥಿತಿಗಳಲ್ಲೂ ಕೂಡ ಬಹಳ ಅನಾವಶ್ಯಕವಾದಂತಹ ವ್ಯರ್ಥ ಆಲೋಚನೆಗಳಿಂದ ಮನಸ್ಸನ್ನು ದುರ್ಬಲ ಮಾಡ್ತವೆ. ಉದಾಹರಣೆಗೆ, ನೀವು ಒಂದು ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆದಾಗ ಎಷ್ಟು ಆಲೋಚನೆಗಳನ್ನು ಕ್ರಿಯೇಟ್ ಮಾಡ್ತೀರಾ? ಆ ಪರಿಸ್ಥಿತಿ ಎದುರಿಸೋದಂತೂ ಸಾಮಾನ್ಯವಾಗಿರುತ್ತೆ, ಆದರೆ ಅದರಿಂದ ಮನಸ್ಸನ್ನು ಎಷ್ಟೊಂದು ವೇಸ್ಟ್ ಮಾಡ್ತೇವೆ. ಒಂದು ಆಲೋಚನೆಯ ಮಾಡೋ ಅಂಥ ಕಡೆ ನಾವು 10 ಆಲೋಚನೆಗಳನ್ನು ಅನಾವಶ್ಯಕವಾಗಿ ಮಾಡ್ತಾ ಇದ್ದೇವೆ ಅಂದಾಗ ಅಲ್ಲಿ ಮನಸ್ಸಿನ ಶಕ್ತಿ ಅಂತಕ್ಕಂಥದ್ದು ದುರ್ಬಲತೆ ಆಗುತ್ತೆ. ಅಲ್ಲಿ ಮನಸ್ಸಿನ ಪವರ್ ಅಂತಕ್ಕಂಥದ್ದು ವೀಕ್ ಆಗ್ತಾ ಹೋಗುತ್ತೆ. ಯಾವಾಗ ಮನಸ್ಸು ವೀಕ್ ಆಗ್ತಾ ಹೋಗುತ್ತೆ ಆಗ ಸಾಮಾನ್ಯವಾಗಿ ನಮ್ಮ ಹತ್ರ ಪರಿಸ್ಥಿತಿಗಳನ್ನು ಎದುರಿಸುವಂತಹ ಶಕ್ತಿ ಕಳ್ಕೊಳ್ತವೆ. ನೋಡಿ, ಒಂದು ಉದಾಹರಣೆಗೆ, ಒಂದು ವ್ಯಕ್ತಿ ತನ್ನ ಒಂದು ಮನೆಯವರ ಜೊತೆಯಲ್ಲಿ ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡ್ತಿರ್ತಾರೆ ಅಂದ್ಕೊಳ್ಳಿ. ಒಂದು ಹಳ್ಳ ಅಡ್ಡ ಬರುತ್ತೆ ಅಂದ್ಕೊಳ್ಳಿ. ಅಲ್ಲಿ ಹಳ್ಳ ಅಡ್ಡ ಬಂದಾಗ ಆ ಗಾಡಿಗೆ ಸ್ವಲ್ಪ ಮಟ್ಟಿಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತಂತ ಹೇಳಿದ್ರೆ ಯಾರ್ಯಾರ ಬಗ್ಗೆ ಎಷ್ಟು ಆಲೋಚನೆಗಳು ನಡೆಯುತ್ತೆ. ಹಳ್ಳ ಮಾಡದಿರೋರ ಬಗ್ಗೆ ನಡೆಯುತ್ತೆ, ಗೌರ್ಮೆಂಟ್ ಬಗ್ಗೆ ನಡೆಯುತ್ತೆ, ಮತ್ತು ನಮ್ಮ ಭಾರತದ ಬಗ್ಗೆ ನಡೆಯುತ್ತೆ, ಎಲ್ಲ ಮಂತ್ರಿ ಪಕ್ಷದ ಬಗ್ಗೆ ನಡೆಯುತ್ತೆ. ಅಂದರೆ ಒಂದು ಚಿಕ್ಕ ಪರಿಸ್ಥಿತಿಯಲ್ಲಿ ಮನಸ್ಸು ಎಷ್ಟು ವೀಕ್ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಇದರಿಂದ ಆಗ್ತಕ್ಕಂತಹ ಪರಿಣಾಮಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನ ಒಂದು ಸ್ಥಿತಿ ಅಂತಕ್ಕಂಥದ್ದು ವೀಕ್ ಆಗುತ್ತೆ. ಆತ್ಮೀಯರೇ, ಪ್ರತಿಯೊಬ್ಬರೂ ಕೂಡ ಯಾವ ರೀತಿಯಲ್ಲಿ ಒಂದು ಮೊಬೈಲ್ ಚಾರ್ಜಿಂಗ್ ಮಾಡೋ ಅಂತಹ ಚಾರ್ಜರ್ನ ಎಲ್ಲರೂ ಕೂಡ ಒಂದು ಕಡೆ ಇಟ್ಬಿಟ್ಟು ಚಾರ್ಜ್ ಮಾಡ್ಕೊಳ್ಳೋದು ಇಂಪಾರ್ಟೆನ್ಸ್ ಕೊಡ್ತವೆ, ಹಾಗೆ ಮನೆಯ ವಾತಾವರಣನ ಚಾರ್ಜ್ ಮಾಡಬೇಕು. ಕೆಲವರು ಮನೆಯಲ್ಲಿ ಸಾಮಾನ್ಯವಾಗಿ ಎರಡು ಪ್ರಕಾರದ ಸಂಸ್ಕಾರದವರು ಇರ್ತಾರೆ ಅಂದ್ಕೊಳ್ಳಿ. ಕೆಲವರು ಎಲ್ಲವನ್ನು ಕ್ಲೀನಾಗಿ ಇಡ್ತಾರೆ, ಕೆಲವರು ಎಲ್ಲವನ್ನು ಅಲ್ಲಿ ಇಲ್ಲಿ ಎಲ್ಲ ಕೂಡ ಹರಡಿಸಿ ಇಡ್ತಾರೆ ಅಂದ್ಕೊಳ್ಳಿ. ಅವರಿಬ್ಬರಿಗೂ ಕೂಡ ಯಾವಾಗ ಒಬ್ಬರಿಗೊಬ್ಬರು ಸೇರಿದಾಗ ಆ ಮೈಂಡ್ ಅಂತಕ್ಕಂಥದ್ದು ಏನಾಗುತ್ತೆ ಅಂದರೆ ಇವ್ರು ನೀಟಿಲ್ಲ, ಇವ್ರು ನೀಟಿಲ್ಲ, ಇವ್ರು ನೀಟಿಲ್ಲ ಅಂತ ಹೇಳಿ ಒಂದು 20-30 ಸತಿ ಅವರ ಬಗ್ಗೆ ಆಲೋಚನೆ ಮಾಡ್ತೇವೆ. ಅವರ ಬಗ್ಗೆ ಆಲೋಚನೆ ಮಾಡೋದಕ್ಕನ್ನ ಮೊದಲೇ ನಾವು ಅವರು ಸರಿಯಾಗಿ ಇಟ್ಟಿಲ್ಲ ಅಂದರೆ ಅದನ್ನು ಸರಿ ಮಾಡೋಣ ಅನ್ನುವಂತಹ ಒಂದು ಆಲೋಚನೆಗೆ ಬರೋದಿಲ್ಲ. ಯಾಕೆ ಅಂದರೆ ಅವ್ರು ಯಾವಾಗ ಕಲಿತಾರೆ ಅನ್ನುವಂತಹ ಒಂದು ಸಂಕಲ್ಪದಿಂದ ನಾವೇನು ಮಾಡ್ತೇವೆ ಅಂದರೆ ನಮ್ಮ ಒಳಗಡೆ ಇರತಕ್ಕಂಥ ಮೈಂಡಿನ ಪವರ್ನ ವೀಕ್ ಮಾಡ್ಕೊಳ್ತೇವೆ. ಇದು ತುಂಬ ಒಳ್ಳೆಯದೇ, ಬೇರೆಯವರನ್ನು ತಿದ್ದಬೇಕು ಅನ್ನುವಂತಹ ಭಾವನೆ ಒಳ್ಳೆಯದೇ, ಆದರೆ ಅವರನ್ನು ತಿದ್ದುವ ಪ್ರಯತ್ನದಲ್ಲಿ ನಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಹೆಚ್ಚಿನ ನೆಗೆಟಿವ್ ಆಲೋಚನೆಗಳನ್ನು ಕ್ರಿಯೇಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ ನ್ಯಾಚುರಲಾಗಿ ನಮ್ಮ ಮೈಂಡ್ ಪವರ್ ಅನ್ನೋದು ಡೌನ್ ಆಗುತ್ತೆ. ಯಾವ ಮನೆಯಲ್ಲಿ ವೀಕ್ ಥಾಟ್ಸ್ ಜಾಸ್ತಿ ನಡೆಯುತ್ತೆ ಆ ಮನೆಯ ವಾಯುಮಂಡಲ ಪ್ರತಿಯೊಬ್ಬರನ್ನ ವೀಕ್ ಮಾಡ್ತಾ ಹೋಗುತ್ತೆ.
ಅದಕ್ಕೆ ಮೆಡಿಟೇಷನ್ ಮಾಡ್ರಿ ಅಂತ ಹೇಳೋದು. ಮೆಡಿಟೇಷನ್ ಅಂತಕ್ಕಂಥದ್ದು ನೀವು ಮಾಡಬೇಕಾಗಿರೋದು ಕೇವಲ ನಿಮ್ಮನ್ನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಅಂತ ಅನ್ಕೋಬೇಡಿ. ನಿಮ್ಮ ಒಂದು ಉದ್ಧಾರದಿಂದ ನಿಮ್ಮ ಒಂದು ಶರೀರದ ಒಂದು ಉದ್ಧಾರ ಆಗುತ್ತೆ, ಅಂದರೆ ನಿಮ್ಮ ಹೆಲ್ತ್ ಅಂತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಗುತ್ತೆ, ನಿಮ್ಮ ಸಂಬಂಧಗಳು, ನಿಮ್ಮ ರಿಲೇಷನ್ಶಿಪ್ಸ್ ಅಂತಕ್ಕಂಥದ್ದು ಚೆನ್ನಾಗಾಗುತ್ತೆ, ನಿಮ್ಮ ಮನೆಯ ವಾತಾವರಣ ವಾಯುಮಂಡಲ ಅಂತಕ್ಕಂಥದ್ದು ಚೆನ್ನಾಗಾಗುತ್ತೆ. ಅದಕ್ಕೆ ಏನಂತ ಹೇಳುತ್ತೇವೆ, ಒಂದು ಆಲೋಚನೆ ಮನುಷ್ಯ ಒಂದು ನೆಗೆಟಿವಿಟಿ ಅವನ ಶರೀರದ ಕಣಕಣದ ಮೇಲೂ ಎಫೆಕ್ಟ್ ಬಿಡುತ್ತೆ ಅಂತ. ಆ ಕಣಕಣದ ಶರೀರದ ಮೇಲೆ ಎಫೆಕ್ಟ್ ಬಿದ್ದಿರೋದು ಅವನ ಒಂದು ಬಾಡಿ ಅಂತಕ್ಕಂತಹ ಹೆಲ್ತಿನ ಒಂದು ದುಷ್ಪರಿಣಾಮ ಬೀಳ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಸಂಬಂಧಗಳನ್ನು ನಾವು ತುಂಬ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ, ಯಾರಲ್ಲಿ ನೋಡುವಂತಹ ನೆಗೆಟಿವ್ ನೋಡ್ತಾ ಅವರ ಬಗ್ಗೆ ನೆಗೆಟಿವ್ ಥಾಟ್ ಮಾಡೋದನ್ನು ಬಿಟ್ಟು ಅದರ ಬದಲಾಗಿ ಅವರ ಬಗ್ಗೆ ಒಂದು ಬ್ಲೆಸ್ಸಿಂಗ್ ಥಾಟ್ ಮಾಡೋ ಅಂತಹ ಪ್ರಯತ್ನ ಮಾಡಿದಾಗ ಆಗ ಅವರಲ್ಲೂ ಕೂಡ ಆ ಒಂದು ಪರಿವರ್ತನೆ ಅನ್ನೋದು ಬರಲಿಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. ನಮ್ಮ ಮನಸ್ಸು ಕೂಡ ತುಂಬ ನೆಗೆಟಿವ್ ಮಾಡದೇ ಇರೋ ಕಾರಣ ಪವರ್ಫುಲ್ ಆಗುತ್ತೆ. ಉದಾಹರಣೆಗೆ, ಯಾರಾದರೂ ಒಬ್ಬರು ಬಹಳ ಸಮಯ ನೀವು ಹೇಳಿದ ಮಾತು ಕೇಳಲಿಲ್ಲ ಅಥವಾ ಎಲ್ಲ ವಸ್ತುಗಳನ್ನು ಒಂದರಿಂದ ಒಂದು ಕಡೆ ಹರಡಿಸ್ತಾ ಇರ್ತಾರೆ, ಕ್ಲೀನ್ನೆಸ್ ಇಲ್ಲ ಅಂತ ತಿಳ್ಕೊಳ್ಳಿ. ಅವರನ್ನು ನೋಡಿ 100 ಸತಿ ಇವ್ರು ನೀಟಿಲ್ಲ ಅಂತ ಹೇಳ್ತಾ ಇದ್ವಿ ಅಂದ್ಕೊಳ್ಳಿ, ಆ ವೈಬ್ರೇಷನ್ಸ್ ಆ ವ್ಯಕ್ತಿಗೆ ತಲುಪಿ ಅವರು ಪರಿವರ್ತನೆ ಆಗಲ್ಲ. ಅವರ ಒಂದು ವ್ಯವಹಾರದಲ್ಲಿ ನಿಮ್ಮ ಮನಸ್ಸು ಅಪ್ಸೆಟ್ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ, ನೀವು ಅವರಲ್ಲಿ ನೆಗೆಟಿವ್ ಥಾಟ್ ಮಾಡ್ತಾ ಇದ್ದೀರ. ಆದರೆ ಅದರ ಬದಲಾಗಿ ಅವರ ಬಗ್ಗೆ ಒಂದು ಬ್ಲೆಸ್ಸಿಂಗ್ ಥಾಟ್ ಮಾಡ್ರಿ. ಉದಾಹರಣೆಗೆ, ಈ ಒಂದು ಸೋಲ್ ತುಂಬ ಪವರ್ಫುಲ್, ಈ ಆತ್ಮ ತುಂಬ ಶುದ್ಧವಾಗಿರ್ತಕ್ಕಂಥ ಆತ್ಮ, ಇವರು ತುಂಬ ಒಳ್ಳೆಯ ಸಂಸ್ಕಾರವಂತ ಆತ್ಮ, ಇವರು ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇರ್ತಕ್ಕಂಥ ಆತ್ಮ, ಇವರು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಕ್ಕಂಥ ಆತ್ಮ, ಹೇ ಭಗವಂತ, ಹೇ ನಿರಾಕಾರ ಶಿವ, ಇವರಿಗೂ ಕೂಡ ಈ ಬುದ್ಧಿಯ ಬೀಗ ತೆರೆದು ಇವರಲ್ಲಿ ಒಳ್ಳೆಯ ಸಂಸ್ಕಾರ ಪ್ರಕಟವಾಗಲಿ. ಈ ರೀತಿ 1 ಸತಿ ಅವರ ನೆಗೆಟಿವ್ ನೋಡಿದಾಗ ನೀವೊಂದು ಬ್ಲೆಸ್ಸಿಂಗ್ ಥಾಟ್ ಮಾಡುವಂಥ ಪ್ರಯತ್ನ ಮಾಡಿ ನೋಡಿ. ಆಗ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿರುತ್ತೆ, ಎಷ್ಟು ಲೈಟಾಗಿರುತ್ತೆ ಅನ್ನೋದನ್ನು ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತೀರ. ನಾನು ಇವಾಗ ಒಂದು ಸಣ್ಣ ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ನೀವು ಯಾವುದಾದರೂ ಒಂದು ಟೆಂಪಲ್ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಆ ಟೆಂಪಲಲ್ಲಿ ಯಾವ ರೀತಿಯ ಒಂದು ಎನರ್ಜಿನ ನೋಡ್ತೀರಾ? ಒಂಥರ ಏನೋ ಒಂದು ಪೀಸ್ಫುಲ್, ಏನೋ ಒಂಥರ ಶಕ್ತಿ ಇರತಕ್ಕಂತಹ ವಾಯುಮಂಡಲ ಅಲ್ಲಿ ಕಾಣಿಸುತ್ತೆ. ಅದೇ ನೀವು ಒಂದು ಜೈಲ್ ಅಥವಾ ಯಾವುದಾದರೂ ಒಂದು ಸ್ಮಶಾನ, ಯಾವುದಾದರೂ ಒಂದು ರೀತಿಯ ಒಂದು ಹಾಸ್ಪಿಟಲ್ಲು, ದುಃಖದ ವೈಬ್ರೇಷನ್ ಕಾಣಿಸ್ತದೆ. ಯಾಕೆ ಆ ಥರ ಕಾಣಿಸುತ್ತೆ ಅಂದರೆ, ಹೋಗ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿನ ಆಲೋಚನೆ ಕೂಡ ಆ ವಾಯುಮಂಡಲ ಕ್ರಿಯೇಟ್ ಮಾಡುತ್ತೆ. ಈಗ ಕೆಲವೊಂದು ಟೆಂಪಲ್ಸ್ ಹತ್ರ ಹೋದಾಗ ಅಲ್ಲಿ ಏನೋ ಒಂಥರ ಎನರ್ಜಿ ಫೀಲ್ ಆಗುತ್ತೆ. ಯಾಕೆ ಅಂದರೆ, ಒಂದು ದಿನಕ್ಕೆ ಅಲ್ಲಿ ಸಾವಿರಾರು ಭಕ್ತರು ಸೇರ್ತಾರೆ, ಸಾವಿರಾರು ಜನರು ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಈ ಟೆಂಪಲಲ್ಲಿ ತುಂಬ ಪವರ್ ಇದೆ, ಈ ಟೆಂಪಲಲ್ಲಿ ಹೋದವ್ರಿಗೆಲ್ಲ ಒಳ್ಳೆಯದಾಗುತ್ತೆ, ಈ ಟೆಂಪಲಲ್ಲಿ ಏನು ಅಂದ್ಕೊಳ್ತೀವೋ ಅದಾಗುತ್ತೆ, ಈ ಟೆಂಪಲಲ್ಲಿ ಬಂದರೆ ಏನೋ ಒಂಥರ ಶಕ್ತಿ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಲೆಕ್ಟಿವ್ ಆಗಿ ಯೋಚನೆ ಮಾಡ್ತಾರೆ. ಯಾವಾಗ ಆ ಕಲೆಕ್ಟಿವ್ ಆಗಿ ಅಲ್ಲಿ ಯೋಚನೆ ಮಾಡ್ತಾರೆ, ಆ ಒಂದು ವೈಬ್ರೇಷನ್ಸ್ ಅನ್ನೋದು ಆ ವಾಯುಮಂಡಲ ವಾತಾವರಣವನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಹೇಳುತ್ತಾರೆ, ವೃತ್ತಿಯಿಂದ ವಾಯುಮಂಡಲ ನಿರ್ಮಾಣವಾಗುತ್ತೆ. ವೃತ್ತಿ ಅಂದರೆ ಮನಸ್ಥಿತಿ, ವೃತ್ತಿ ಅಂದರೆ ಮನಸ್ಸಿನ ಭಾವನೆಗಳು, ವೃತ್ತಿ ಅಂದರೆ ಮನಸ್ಸಿನ ಒಂದು ಥಿಂಕಿಂಗ್, ಫೀಲಿಂಗ್ಸ್, ಥಾಟ್ಸ್. ಇದು ಆ ವೃತ್ತಿ. ಆ ವೃತ್ತಿ ಏನು ಮಾಡುತ್ತೆ? ಆ ವಾಯುಮಂಡಲ ಕ್ರಿಯೇಟ್ ಮಾಡುತ್ತೆ. ಆದರೆ ನಾವು ಸರ್ವೇ ಸಾಮಾನ್ಯವಾಗಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮದೇ ಮನೆಯಲ್ಲಿ ಇದ್ಕೊಂಡು ನಮ್ಮ ಸುತ್ತಲೂ ಇರ್ತಕ್ಕಂಥ ವಾತಾವರಣನ ವೀಕ್ ಮಾಡಿಕೊಂಡೇ ನಡೆಸ್ಕೊಂಡು ಹೋಗ್ತೇವೆ. ನಮ್ಮ ಸುತ್ತೂ ಇರ್ತಕ್ಕಂಥ ಜನಗಳ ಬಗ್ಗೆ ನೆಗೆಟಿವ್ನೇ ಥಿಂಕ್ ಮಾಡ್ತೇವೆ, ನೆಗೆಟಿವ್ನೇ ಫೀಲ್ ಮಾಡ್ತೇವೆ, ನೆಗೆಟಿವ್ನೇ ಅವರಲ್ಲಿ ನೋಡ್ತಾ ಇರ್ತೇವೆ. ಆ ಕಾರಣದಿಂದನೇ ಅವರಲ್ಲೂ ಪರಿವರ್ತನೆ ಕಾಣೋದಿಲ್ಲ, ನಮಗೂ ಕೂಡ ಸಮಾಧಾನ ಸಿಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಈ ಮೈಂಡ್ ಚಾರ್ಜಿಂಗ್ ಟೆಕ್ನಿಕ್ ಅನ್ನೋದನ್ನು ಮಾಡಬೇಕು. ಆ ಮೈಂಡ್ ಚಾರ್ಜಿಂಗ್ ಟೆಕ್ನಿಕ್ ಏನೂ ಇಲ್ಲ, ಪ್ರತಿಯೊಬ್ಬರಲ್ಲಿ ನೆಗೆಟಿವ್ ಕಂಡಾಗ ಒಂದು 30 ಸೆಕೆಂಡ್ ಅಂದರೆ ಅರ್ಧ ನಿಮಿಷ ಆದರೂ ಅವರ ಬಗ್ಗೆ ಒಳ್ಳೆಯ ಆಲೋಚನೆ ಮಾಡಿ ಮತ್ತೆ ಮುಂದೆ ಕೆಲಸ ಮಾಡಿ. ಉದಾಹರಣೆಗೆ, ನಿಮ್ಮನೆಯಲ್ಲಿ ನಿಮ್ಮ ಮಕ್ಕಳು ಓದ್ತಾ ಇಲ್ಲ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀರ. ಎಕ್ಸಾಮ್ ಬರ್ತಾ ಇದೆ,
ಹೋದ ಸತಿ ಇನ್ನೂ ಮಾರ್ಕ್ಸ್ ತಗೊಂಡಿಲ್ಲ, ಚೆನ್ನಾಗಿ ಓದಲ್ಲ, ಎಷ್ಟು ಹೇಳಿದ್ರೂ ಓದಲ್ಲ, ಓದಲ್ಲ 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 ಅಂತ ಒಂದು 1000 ಸತಿ ನಿಮ್ಮ ಮನೆಯಲ್ಲಿ ಆ ಥಾಟ್ ಮಾಡಿದ್ದೇ ಆದರೆ ಆ ವೈಬ್ರೇಷನ್ಸು ನಿಮ್ಮ ಸುತ್ತಲೂ ಇರತಕ್ಕಂತಹ ಮನೆಯ ವಾತಾವರಣದಲ್ಲಿ ಕ್ರಿಯೇಟ್ ಆಗುತ್ತೆ. ನಿಮ್ಮ ಮಕ್ಕಳು ಓದಲಿಕ್ಕೆ ಕೂತ್ಕೊಳ್ತಾರೆ, ಆಗ ಅವರ ಮೈಂಡು ಸ್ವಲ್ಪತ್ತು ಓದಿದಾಗ ಕಾನ್ಸಂಟ್ರೇಟ್ ಮಾಡೋದಿಕ್ಕಾಗದೆ ಅವ್ರು ಬುಕ್ ಮುಚ್ಚಿಟ್ಬಿಡ್ತಾರೆ. ಕಾರಣ ಇಷ್ಟೇ, ನೀವು ಊಟ ಏನು ಕೊಡ್ತಾ ಇದ್ದೀರಾ, ಹೆಲ್ತಿ ಫುಡ್ಡು, ಅದ್ರ ಬಗ್ಗೆ ಗಮನ ಕೊಡ್ತೀರಾ? ನೀವು ಅವರ ಬಗ್ಗೆ ಬೇರೆ ಏನು ಕೇರ್ ತಗೋಬೇಕು, ಏನೇನು ತಕ್ಕೊಡ್ಬೇಕು ಅದ್ರ ಬಗ್ಗೆ ಕೇರ್ ಕೊಡ್ತಾ ಇದ್ದೀರಾ? ಆದರೆ ಅವರ ಬಗ್ಗೆ ಎಮೋಷ್ನಲಿ ಏನು ಥಾಟ್ಸ್ ಕ್ರಿಯೇಟ್ ಮಾಡಬೇಕು ಅದರ ಬಗ್ಗೆ ನೀವು ಗಮನ ಕೊಡ್ತಾ ಇಲ್ಲ. ಈ ಕೆಲಸ ಮಾಡೋದೇ ಮೈಂಡ್ ಚಾರ್ಜಿಂಗ್, ಈ ಕೆಲಸ ಮಾಡೋದೇ ಮೆಡಿಟೇಷನ್, ಈ ಕೆಲಸ ಮಾಡೋದೇ ಆಧ್ಯಾತ್ಮಿಕ ಶಕ್ತಿ, ಈ ಕೆಲಸ ಮಾಡೋದೇ ಶಿವನ ಶಕ್ತಿ, ಈ ಕೆಲಸ ಮಾಡೋದೇ ನಮ್ಮಲ್ಲಿರ್ತಕ್ಕಂತಹ ಪ್ಯೂರ್ ಎನರ್ಜಿ. ಅದನ್ನೇ ನಾವು ಬ್ಲೆಸ್ಸಿಂಗ್ ಪವರ್ ಅಂತೀವಿ. ಈಗ ಸಾಮಾನ್ಯವಾಗಿ ಯಾರಾದರೂ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ದೇವರಿಗೆ ನಮಸ್ಕಾರ ಮಾಡ್ತಾರೆ. ಏನಕ್ಕೆ ಮಾಡೋದು ನಮಸ್ಕಾರ? ನಮಸ್ಕಾರ ಮಾಡೋದು ಅಂದರೆ ದೇವರ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನುವಂಥ ಫೀಲಿಂಗ್. ಆದರೆ ಮೇಲುಗಡೆಯಿಂದ ನಮಸ್ಕಾರ ಮಾಡ್ತಾ ಒಳಗಡೆಯಿಂದ ನನ್ನ ಬಗ್ಗೆ ನನಗೆ ಒಳ್ಳೆಯ ಭಾವನೆ ಇಲ್ಲ, ನನ್ನ ಬಗ್ಗೆ ನನಗೆ ಗುಡ್ ಕ್ವಾಲಿಟಿ ಥಾಟ್ ಇಲ್ಲ, ನನ್ನ ಬಗ್ಗೆ ನನಗೆ ಗುಡ್ ಫೀಲಿಂಗ್ ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋದ್ರಲ್ಲೂ ಕೂಡ ಅಂತರ ಕಂಡು ಬರುತ್ತೆ. ಈಗ ತಿಳ್ಕೊಳ್ಳಿ, ಒಬ್ಬೊಬ್ಬರು ಯಾರಾದರೂ ಒಬ್ಬ ಮಹಾತ್ಮರ ಆಶೀರ್ವಾದವನ್ನು ಕೊಡಿಸ್ತಾರೆ. ಮಹಾತ್ಮರ ಆಶೀರ್ವಾದ ಕೊಟ್ಟ ತಕ್ಷಣವೇ ಕೆಲಸ ಆಗುತ್ತೆ ಅಂತ ಅಲ್ಲ. ಮಹಾತ್ಮರ ಆಶೀರ್ವಾದದ ಜೊತೆ ಜೊತೆಗೆ ನಮ್ಮ ಒಳಗಡೆ ಇರತಕ್ಕಂತಹ ಪ್ಯೂರ್ ಫೀಲಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಕೆಲಸ ಆಗುವಂಥ ಸಾಧ್ಯತೆ ಕೂಡ ಕಂಡು ಬರುತ್ತೆ. ಈಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಒಂದು ಮೈಂಡ್ ಬ್ಯಾಟ್ರಿ ಯಾವ ಲೆವೆಲ್ಗೆ ಚಾರ್ಜಿಂಗ್ ಇದೆ ಅದನ್ನು ಹೆಚ್ಚಿಸುವಂಥ ಶಕ್ತಿ ಕೂಡ ಮನೆಯ ಒಂದು ಎಲ್ಲ ಪೋಷಕರ ಮೇಲೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಇರ್ತಾರೆ ಅಂದ್ಕೊಳ್ಳಿ. ಈಗ ಆ ಅಪ್ಪ ಅಮ್ಮ ಆ ಮಕ್ಕಳ ಬಗ್ಗೆ ಯಾವ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡ್ತಾರೆ ಇಡೀ ದಿನದಲ್ಲಿ, ಅವರ ಒಂದು ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಸ್ಟಡಿ ಬಗ್ಗೆ ಆಗ್ಬೋದು, ನೆಗೆಟಿವ್ ಥಾಟ್ಸ್ ಹೆಚ್ಚಾಗಿ ಮಾಡ್ತಾರೆ ಅಂದರೆ ಡೆಫಿನೆಟ್ಲಿ ಆ ವಾತಾವರಣ, ವಾಯುಮಂಡಲ ಆ ಮಕ್ಕಳಿಗೆ ಓದೋ ಅಂತಹ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿಲ್ಲ. ಉದಾಹರಣೆಗೆ, ನಿಮ್ಮ ಮಕ್ಕಳನ್ನು ನೀವು ಎಷ್ಟು ಬಾರಿ ನೋಡ್ತೀರಾ ಅಷ್ಟು ಬಾರಿ ಕೂಡ ಇವನು ಓದಲ್ಲ, ಇವನು ದಡ್ಡ, ಇವನು ಸರಿ ಇಲ್ಲ, ಇವನಿಗೆ ಏನು ಬರಲ್ಲ ಅನ್ನೋವಂಥ ಥಾಟ್ನ ಕ್ರಿಯೇಟ್ ಮಾಡ್ತಾರೆ ಕೆಲವು ಪೇರೆಂಟ್ಸು. ಕೆಲವರು ಬಲೆ ಅವರು ಬಾಯಿಂದ ಹೇಳದೇ ಇರ್ಬೋದು, ಆದರೆ ಮನಸ್ಸಿನಲ್ಲಿ ಆ ಒಂದು ಥಾಟ್ಸ್ ಕ್ರಿಯೇಟ್ ಮಾಡಿದರೂ ಕೂಡ ಆ ವೈಬ್ರೇಷನ್ಸ್ ಆ ಮಕ್ಕಳ ಮನಸ್ಸಿಗೆ ರೀಚ್ ಆಗುತ್ತೆ, ಆ ಮಕ್ಕಳ ಮನಸ್ಥಿತಿಯನ್ನು ವೀಕ್ ಮಾಡುತ್ತೆ. ಅದಕ್ಕೆ ಅವರ ಮನಸ್ಸಿನ ಬ್ಯಾಟ್ರಿ ಸಪೋಸ್ 50% ಮಾತ್ರ ಇದೆ ಅಂತ ತಿಳ್ಕೊಳ್ಳಿ, ನಮ್ಮ ಈ ಒಂದು ಆಲೋಚನೆಗಳ ವೈಬ್ರೇಷನ್ಸ್ ಅದು 40% ಮಾಡಿಬಿಡುತ್ತೆ, ಹಾಗೆ 30% ಮಾಡುತ್ತೆ. ಅದಕ್ಕಾಗಿ ಕೆಲವು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ತಾರೆ. ಕೆಲವರು ತಿಳ್ಕೊಳ್ತಾರೆ, ನನ್ನ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಯಾಕೆ ಇಲ್ಲ ಅಂತ. ಯಾಕೆ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಇಲ್ಲಿ ಎಲ್ಲರದ್ದೂ ಕೂಡ ಅಲ್ಲಿ ಎಫೆಕ್ಟ್ ಆಗ್ತಾ ಇರುತ್ತೆ. ಒಂದು ತಂದೆ ತಾಯಿಗಳ ಒಂದು ಆಲೋಚನೆಗಳು ಆ ಮಕ್ಕಳ ಒಂದು ಬಗ್ಗೆ ಇರತಕ್ಕಂಥದ್ದು, ಇನ್ನೊಂದು ಆ ಮಕ್ಕಳಿಗೆ ತಮ್ಮ ಬಗ್ಗೆ ಇರತಕ್ಕಂಥ ಆಲೋಚನೆಗಳು ಮತ್ತು ಅವರು ಮಾಡುವಂತಹ ಒಂದು ಯಾವ ಪ್ರಾಮಾಣಿಕ ಪ್ರಯತ್ನ, ಈ ಮೂರು ಕೂಡ ವರ್ಕ್ ಆಗುತ್ತೆ. ಒಂದು ಪ್ರಯತ್ನನೂ ಇರಬೇಕು, ಇನ್ನೊಂದು ಆಶೀರ್ವಾದನೂ ಇರಬೇಕು, ಇನ್ನೊಂದು ಸೆಲ್ಫ್ ಅವೇರ್ನೆಸ್ ಇರಬೇಕು. ಈ ಮೂರು ಇದ್ದಾಗ ಮಾತ್ರ ಜೀವನದಲ್ಲಿ ಸಕ್ಸಸ್ ಬರುತ್ತೆ. ಆದರೆ ನಾವೇನು ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ, ಎಲ್ಲ ದಿಕ್ಕೂ ಕೂಡ ಇಲ್ಲ ದೇವರ ಮೇಲೆ ದೂಷಣೆ ಮಾಡ್ತೇವೆ, ಇಲ್ಲ ಅಂದರೆ ಅದೃಷ್ಟದ ಮೇಲೆ ಹೇಳ್ಕೊಳ್ತೇವೆ. ಆದರೆ ಅದೃಷ್ಟ ಯಾವ ಆಧಾರದ ಮೇಲೆ ಕ್ರಿಯೇಟ್ ಆಗುತ್ತೆ? ಅದೃಷ್ಟ ಅಂತಕ್ಕಂಥದ್ದು ಒಳಗಿನ ಆತ್ಮದ ಶಕ್ತಿಯ ಆಧಾರದ ಮೇಲೆ ಕ್ರಿಯೇಟ್ ಆಗುತ್ತೆ. ಉದಾಹರಣೆಗೆ, ನೀವು ನಿಮ್ಮ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆಯ ಸ್ಪೆಷ್ಯಾಲಿಟೀಸ್, ವಿಶೇಷತೆ, ಏನಾದರೂ ಅವರಲ್ಲಿರ್ತಕ್ಕಂತಹ ಒಂದು ಒಳ್ಳೆಯ ಗುಣಗಳನ್ನು ನೋಡಿ ಪ್ರೋತ್ಸಾಹ ಮಾಡ್ತಾ ಇರಿ. ಆ ಪ್ರೋತ್ಸಾಹ ಮಾಡ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ ಅವರಲ್ಲಿರ್ತಕ್ಕಂಥ ಆತ್ಮದ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅವರು ಮುಂದೆ ಇನ್ನೂ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅವರ ಇಂಟ್ರೆಸ್ಟ್ ಹೇಗೆ ಬರುತ್ತೆ, ಹಾಗೆ ದೊಡ್ಡದಾಗಿರ್ತಕ್ಕಂಥದ್ರಲ್ಲೂ ಕೂಡ ಅವರಿಗೆ ಹೆಚ್ಚಿನ ಆಸಕ್ತಿ ಬರುತ್ತೆ. ಆದರೆ ಸಾಮಾನ್ಯವಾಗಿ ಪೋಷಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಮೈಂಡು ವೀಕ್ ಇರುತ್ತೆ, ಅದಕ್ಕೆ ಮಕ್ಕಳ ಮೈಂಡನ್ನು ಕೂಡ ವೀಕ್ ಮಾಡೋ ಪ್ರಯತ್ನ ಪಡ್ತಾರೆ. ಹೇಗೆ? ಒಂದು ಉದಾಹರಣೆ, ಸಪೋಸ್
ಒಂದು ಮಗು ತುಂಬ ಚೆನ್ನಾಗಿ ಓದಿ ಅದರ ಮೇಲೆ ಅದಕ್ಕೆ ಕಾನ್ಫಿಡೆನ್ಸ್ ಇರುತ್ತೆ, ನಾನು ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತೇನೆ ಅಂತ. ಆದರೆ ಕೆಲವು ತಂದೆ ತಾಯಿಯಂದರೆ ಏನು ಮಾಡ್ತಾರೆ, ಮಗುವನ್ನು ನೋಡಿ ನಿನಗೆ ಭಯನೇ ಇಲ್ಲ, ಸ್ಟ್ರೆಸ್ಸೇ ಇಲ್ಲ, ನಿಂಗೆ ಒಂಚೂರು ಕೂಡ ಟೆನ್ಷನೇ ಇಲ್ಲ, ಎಕ್ಸಾಮ್ ಹತ್ತಿರ ಇದೆ ಆದರೂ ಕೂಡ ನಿನಗೆ ಭಯನೇ ಇಲ್ಲ, ನೋಡು ಅವ್ರಿಗೆ ಎಷ್ಟು ಭಯ ಇದೆ, ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ನನಗೆ ಎಲ್ಲ ಬರುತ್ತೆ ಅಂತ ಹೇಳಿದ್ರೂ ಕೂಡ ತಂದೆ ತಾಯಿ ಏನು ಮಾಡ್ತಾರೆ, ಮಕ್ಕಳಿಗೆ ಭಯ ಇಲ್ಲ ಅನ್ನೋದನ್ನೇ ಒಂದು ರೀತಿ ಬೂಸ್ಟ್ ಥರ ಕ್ರಿಯೇಟ್ ಮಾಡಿ ಆ ಎನರ್ಜಿನ ತುಂಬಿಸಿ ಅವ್ರ ಮೇಲೆ ಅವ್ರು ಭಯ ಪಡ್ಕೊಳ್ಳೋ ರೀತಿ ಮಾಡ್ತಾರೆ. ಇದರ ಒಂದು ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಮಕ್ಕಳಿಗೆ ಬೆಳೀತಾ 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 ಎಕ್ಸಾಮ್ ಅಂದರೆ ಭಯ ಪಡಬೇಕು, ಎಕ್ಸಾಮ್ ಅಂದರೆ ಟೆನ್ಷನ್ ಇರಬೇಕು, ಎಕ್ಸಾಮ್ ಅಂದರೆ ಸ್ಟ್ರೆಸ್ಸಲ್ಲಿ ಇರಬೇಕು, ಎಕ್ಸಾಮ್ ಅಂತ ಹೇಳಿದ್ರೆ ಫಿಯರ್ ಇರಬೇಕು ಅನ್ನೋ ಅಂತಹ ಒಂದು ಸ್ಟ್ರಾಂಗ್ ಫೀಲಿಂಗಿಂದ ಅವ್ರೇನು ಮಾಡ್ತಾರೆ, ಓದೋದಕ್ಕಿಂತ ಜಾಸ್ತಿ ಆ ಭಯದಿಂದ ಇರೋದನ್ನು ಕೂಡ ಮರ್ತೋಗ್ತಾರೆ. ಮೆಮೋರಿ ಅಂತಕ್ಕಂಥದ್ದು ಲಾಸ್ ಆಗುತ್ತೆ. ಆ ಕಾರಣದಿಂದ ಪ್ರೀತಿಯ ಪೋಷಕರೇ, ನೀವೆಲ್ಲರೂ ಗಮನ ಕೊಡಬೇಕಾಗಿದೆ, ಒಬ್ಬೊಬ್ಬರ ಮನಸ್ಸಿನ ಬ್ಯಾಟ್ರಿ ಕೂಡ ನಿಮ್ಮ ಮನೆಯ ಒಂದು ಚಾರ್ಜಿಂಗನ್ನು ಕ್ರಿಯೇಟ್ ಮಾಡುತ್ತೆ ಅಂತ. ಅದಕ್ಕಾಗಿಯೇ ಪ್ರತಿಯೊಬ್ಬರೂ ಸಾಮೂಹಿಕವಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು. ಸೊ ಮೆಡಿಟೇಷನ್ ಅಂದರೆ ಆ ಶಿವನ ಶಕ್ತಿಯಿಂದ ಯಾವ ಪರಿಸ್ಥಿತಿಯಲ್ಲಿ ಯಾರ ಜೊತೆಯಲ್ಲಿ ಯಾವ ರೀತಿ ಆಲೋಚನೆ ಮಾಡಿ ಅವರಿಗೆ ಒಂದು ಬ್ಲೆಸ್ಸಿಂಗ್ ಥಾಟ್ ಕೊಡೋದು ಅಂತ. ಉದಾಹರಣೆಗೆ ನಾನು ಆ ನಿರಾಕಾರ ಶಿವನಿಗೆ ನನ್ನ ಮನಸ್ಸನ್ನು ಕನೆಕ್ಟ್ ಮಾಡಿ ಅವನ ಒಂದು ಪವರ್ ನನ್ನ ಮೇಲೆ ಇದೆ ಅನ್ನುವಂಥ ಭಾವನೆಯನ್ನು ಫೀಲ್ ಮಾಡ್ತಾ ನನ್ನ ಮನಸ್ಸಿನಲ್ಲಿ ಯಾರಲ್ಲಿ ಯಾವ ಪರಿವರ್ತನೆ ನಾನು ಕಾಣಬೇಕು ಅಂತ ಅಂದ್ಕೊಂಡಿರ್ತೀನಿ, ಯಾರಲ್ಲಿ ಯಾವ ಒಂದು ನೆಗೆಟಿವ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿರ್ತೀನಿ ಅವರ ಬಗ್ಗೆ ಒಂದು ಬ್ಲೆಸ್ಸಿಂಗ್ ಥಾಟ್ ಮಾಡಿ. ಇದು ತುಂಬ ಚೆನ್ನಾಗಿ ನಿಮ್ಮ ಒಂದು ಮನೆಯ ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಒಂದು ತುಂಬ ಒಳ್ಳೆಯ ಯುಕ್ತಿಯಾಗಿರ್ತಕ್ಕಂಥ ವಿಷಯನ ನಾನು ಹಂಚಿಕೊಳ್ತೇನೆ. ಎಲ್ಲ ಮಕ್ಕಳು ಕೂಡ ಸಾಮಾನ್ಯವಾಗಿ ಮಾರ್ಚ್ ಮಂತಲ್ಲಿ ಎಕ್ಸಾಮ್ ಫೇಸ್ ಮಾಡ್ತಾರೆ. ಇಲ್ಲಿ ತನಕ ನೀವು ನಿಮ್ಮ ಮಕ್ಕಳ ಬಗ್ಗೆ ಯಾವ ಆಲೋಚನೆ ಮಾಡಿಟ್ಟಿರ್ತೀರಾ, ಈ ಮಗು ಓದಲ್ಲ ಈ ಮಗು ಓದಲ್ಲ ಅಂತ, ಇವತ್ತಿನಿಂದ ಈ ಕ್ಷಣದಿಂದ ನಾಲ್ಕು ಒಂದು ಸುಂದರವಾದಂಥ ಆಲೋಚನೆಗಳು ನಿಮ್ಮ ಮಕ್ಕಳ ಬಗ್ಗೆ ಮಾಡಿ. ನಿಮ್ಮ ಮನೆಯ ವಾತಾವರಣದಲ್ಲಿ ಆ ಚಾರ್ಜಿಂಗ್ ಒಂದು ಪವರ್ನ ಟ್ರಾನ್ಸ್ಮಿಟ್ ಮಾಡಿರಿ. ಯಾವುದು? ನಂಬರ್ 1, ನಿಮ್ಮ ಮಗುವನ್ನು ನೋಡ್ತಾ ಅಥವಾ ನಿಮ್ಮ ಮಗುವಿನ ಎಕ್ಸಾಮ್ ಬಗ್ಗೆ ನಿಮಗೆ ಯಾವಾಗಾದರೂ ಆಲೋಚನೆ ಬಂದರೂ ಕೂಡ ನೀವು ಮಗುವನ್ನು ನೋಡ್ತಾನೆ ಹೇಳಬೇಕು ಅಂತಲ್ಲ, ನಿಮ್ಮ ಮಕ್ಕಳು ಕಾಣಿಸ್ಕೊಂಡಾಗ ಅಥವಾ ನಿಮ್ಮ ಮಕ್ಕಳ ಎಕ್ಸಾಮ್ ಬಗ್ಗೆ ನಿಮಗೆ ಒಂದು ಚೂರಾದರೂ ಭಯ ಅನ್ನೋದು ಕ್ರಿಯೇಟ್ ಆದಾಗ ನಾಲ್ಕು ಆಲೋಚನೆಗಳನ್ನು ಕ್ರಿಯೇಟ್ ಮಾಡಿ. ಮೊದಲಿಗೆ, ನಾನು ಪರಮಾತ್ಮ ನಿರಾಕಾರ ಶಿವನ ಮಗು, ನಾನು ಈಗ ನನ್ನ ಒಂದು ಮನಸ್ಸನ್ನು ಆ ನಿರಾಕಾರನ ಜೊತೆಯಲ್ಲಿ ಕನೆಕ್ಟ್ ಮಾಡಿದ್ದೇನೆ. ನಿಮ್ಮ ಮಗುವಿನ ಕುರಿತು ನಾಲ್ಕು ಯೋಚನೆ ಮಾಡಿ. ಈ ಮಗು ಪವರ್ಫುಲ್, ಈ ಮಗುವಿನ ಏಕಾಗ್ರತೆ ಕಾನ್ಸಂಟ್ರೇಷನ್ ತುಂಬ ಚೆನ್ನಾಗಿದೆ, ಈ ಮಗು ಅನ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಅವನ ಕೆಪ್ಯಾಸಿಟಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ, ಈ ಮಗುವಿಗೆ ಸಫಲತೆ ಅನ್ನೋದು ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ. ಈ ನಾಲ್ಕು ಆಲೋಚನೆಗಳು, ಈ ಮಗು ಪವರ್ಫುಲ್ ಸೋಲ್, ಈ ಮಗುವಿನ ಏಕಾಗ್ರತೆಯ ಶಕ್ತಿ ಕಾನ್ಸಂಟ್ರೇಷನ್ ಪವರ್ ತುಂಬ ಚೆನ್ನಾಗಿದೆ, ಈ ಮಗು ಅಂದ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ, ಈ ಮಗುಗೆ ಸಫಲತೆ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಈ ರೀತಿ ನಾಲ್ಕು ಆಲೋಚನೆಗಳನ್ನು ನೀವು ನಿಮ್ಮ ಮಗುವಿನ ಬಗ್ಗೆ ಮಾಡಿ ನೋಡಿ. ಈ ಕ್ಷಣದಿಂದ ಮಾರ್ಚ್ ಎಕ್ಸಾಮ್ ಮುಗಿಯೋ ತನಕ ಒಂದು ವೇಳೆ ನೀವು ಒಂದು ಕೂಡ ನೆಗೆಟಿವ್ ಆಲೋಚನೆ ಮಾಡದೆ ನಿಮ್ಮ ಮನೆಯಲ್ಲಿ ಈ ಥಾಟ್ಸಿಂದ ನಿಮ್ಮ ಮನೆಯ ಒಂದು ವಾತಾವರಣನ ಚಾರ್ಜ್ ಮಾಡಿ ಇಡಿ. ಆಗ ನೋಡಿ, ಓದದೇ ಇರತಕ್ಕಂತಹ ಮಕ್ಕಳು ಕೂಡ ಆ ಒಂದು ಚಾರ್ಜಿಂಗ್ ಎನರ್ಜಿಯ ಒಂದು ಇನ್ಫ್ಲೂಯೆನ್ಸಲ್ಲಿ ಬಂದಾಗ ಖಂಡಿತವಾಗ್ಲೂ ಓದ್ತಾರೆ. ಅದಕ್ಕೆ ಹೇಳ್ತಾರೆ, ಮನೆಯ ವಾತಾವರಣ ವೀಕ್ ಆಗಿದೆ ಅಂತ ಹೇಳಿದಾಗ ಖಂಡಿತವಾಗಿಯೂ ಕೂಡ ಆ ಮಕ್ಕಳ ಒಂದು ಪ್ರಗತಿ ಆಗೋದಿಲ್ಲ. ಎಷ್ಟೋ ಜನ ತಂದೆ ತಾಯಿ ಏನು ತಿಳ್ಕೊಳ್ತಾರಂದರೆ ಮಕ್ಕಳು ದಡ್ರು ಅಂತ ತಿಳ್ಕೊಳ್ತಾರೆ. ಆದರೆ ಮಕ್ಕಳು ದಡ್ರಾಗೋದಕ್ಕೆ ಒಂದು ರೀತಿ ಇಂಡೈರೆಕ್ಟ್ಲಿ ನಾವು ಕೂಡ ನಿಮಿತ್ತ ಅನ್ನೋದು ಗೊತ್ತಾಗಬೇಕು. ನಾವು ಇವತ್ತಿನ ಒಂದು ಪ್ರಪಂಚದ ಸ್ಥಿತಿಗತಿಗಳಲ್ಲಿ ನಾವು
ಬಹಳ ಸಮಯದವರೆಗೂ ಕೂಡ ನಮ್ಮ ಜವಾಬ್ದಾರಿನ ಯಾವ ರೀತಿಯಲ್ಲೂ ಒಪ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ಬರನ್ನು ನಾವು ದೂಷಿಸಿ ಅವರಲ್ಲಿ ಯಾವುದೋ ಒಂದು ನೆಗೆಟಿವ್ ನೋಡಿ ಅವರದೇ ಪ್ರಾಬ್ಲಮ್ ಅಂತ ಹೇಳ್ತೇವೆ ಹೊತ್ತು ಡೈರೆಕ್ಟ್ ಇಂಡೈರೆಕ್ಟ್ಲಿ ನಾವು ಕೂಡ ಅದಕ್ಕೆ ಕನೆಕ್ಟ್ ಆಗಿರ್ತೀವಿ. ಆತ್ಮೀಯರೇ, ನಿಜಕ್ಕೂ ನಿಮ್ಮ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಆ ನಿರಾಕಾರ ಶಿವನ ಶಕ್ತಿಯನ್ನು ಯೂಸ್ ಮಾಡಿ. ಆ ನಿರಾಕಾರ ಶಿವನ ಶಕ್ತಿ ಯೂಸ್ ಮಾಡೋದು ಅಂದರೆ ಅವನ ಒಂದು ಪವರ್ನ ನಾನು ತಗೊಳ್ತಾ ಇದ್ದೇನೆ. ಆ ಪವರ್ ಮೂಲಕ ಆ ಮಕ್ಕಳ ಬಗ್ಗೆ ಒಂದು ಒಳ್ಳೆಯ ಆಲೋಚನೆಗಳನ್ನು ಮಾಡಿ. ಅದಕ್ಕೆ ಹೇಳುತ್ತಾರಲ್ಲ, ಎಲ್ಲಿ ದುವಾ ಕೆಲಸ ಮಾಡಲ್ಲ ಅಲ್ಲಿ ದವಾನೂ ಕೆಲಸ ಮಾಡಲ್ಲ, ಎಲ್ಲಿ ದವಾ ಕೆಲಸ ಮಾಡಲ್ಲ ಆದರೆ ಅಲ್ಲಿ ದುವಾ ಕೆಲಸ ಮಾಡುತ್ತೆ. ಅಂದರೆ ಎಲ್ಲಿ ಆಶೀರ್ವಾದ ಇರುತ್ತೆ ಅಲ್ಲಿ ಅಸಾಧ್ಯನೂ ಸಾಧ್ಯ ಆಗುತ್ತೆ, ಅಸಂಭವನೂ ಸಂಭವ ಆಗುತ್ತೆ. ನೋಡಿ, ಎಷ್ಟೋ ಜನ ಯುದ್ಧ ಮಾಡೋಕ್ಕೆ ಹೋಗ್ತಾರೆ ಅಂದಾಗ ಆಶೀರ್ವಾದ ಕೇಳ್ತಾರೆ. ಎಷ್ಟೋ ಜನ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗಬೇಕಾದರೂ ಆಶೀರ್ವಾದ ಕೇಳ್ತಾರೆ. ಏಕೆಂದರೆ ಆಶೀರ್ವಾದ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿ. ಆ ಎನರ್ಜಿ ಯಾವಾಗ ವರ್ಕ್ ಆಗುತ್ತೆ ಅಂದರೆ ನಾವು ಸಣ್ಣ ಸಣ್ಣ ಮಾತುಗಳಲ್ಲಿ ನಮ್ಮ ಮನಸ್ಸಿನ ಶಕ್ತಿಯನ್ನು ಯಾವಾಗ ಲೀಕೇಜ್ ಮಾಡ್ಕೊಳ್ಳೋದಿಲ್ಲ, ದುರ್ಬಲಕೆ ಮಾಡ್ಕೊಳ್ಳೋದಿಲ್ಲ, ನಮ್ಮ ಮನಸ್ಸಿನ ಎನರ್ಜಿ ಲೆವೆಲನ್ನು ನಾವು ಡೌನ್ ಮಾಡ್ಕೊಳ್ಳೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ಅಧಿಕವಾಗಿ ಯೋಚನೆ ಮಾಡಿ ಮನಸ್ಸಿನ ಶಕ್ತಿಯನ್ನು ಡಿಲೀಟ್ ಮಾಡ್ಕೊಳ್ಳೋದಿಲ್ಲ. ಆವಾಗ ನ್ಯಾಚುರಲ್ಲಾಗಿ ನಮ್ಮ ಮನಸ್ಸಿನ ಪವರ್ಫುಲ್ ವೈಬ್ರೇಷನ್ಸ್, ನಾವು ಯಾರ ಬಗ್ಗೆ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಆ ವೈಬ್ರೇಷನ್ಸ್ ಅವರಿಗೆ ರೀಚ್ ಆಗುತ್ತೆ. ಅದಕ್ಕೆ ನೋಡಿ ಏನಂತ ಹೇಳ್ತಾರೆ, ಕೆಲವು ವ್ಯಕ್ತಿಗಳ ಹತ್ರ ಹೋದ ತಕ್ಷಣವೇ ನನಗೆ ಯಾವುದೋ ಒಂದು ರೀತಿಯ ಒಂದು ಪವರ್ ಹೌಸ್ ಜೊತೆಯಲ್ಲಿ ಹೋಗಿ ಮೀಟ್ ಮಾಡಿದೆ ಅಂತ ಫೀಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಸಾಕಷ್ಟು ಸಮಯ ಅವರ ಮನಸ್ಸನ್ನು ಲೀಕೇಜ್ ಮಾಡಿಕೊಳ್ಳದೆ ಗಮನ ಕೊಟ್ಟಿರ್ತಾರೆ. ಮನಸ್ಸು ಲೀಕೇಜ್ ಆಗೋದಕ್ಕೆ ಕಾರಣ ಎರಡೇ, ಒಂದು ಆಧ್ಯಾತ್ಮಿಕ ಜ್ಞಾನದ ಅಧ್ಯಯನ ಇರೋದಿಲ್ಲ, ಇನ್ನೊಂದು ಶಿವನ ಶಕ್ತಿಯನ್ನು ಅವರ ಜೀವನದಲ್ಲಿ ಉಪಯೋಗಿಸಿ ಇರೋದಿಲ್ಲ. ಯಾರು ಈ ಎರಡನ್ನೂ ಮಾಡ್ತಾರೆ ಅವರು ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿಯನ್ನು ಸಾಧಿಸಲು ಸಾಧ್ಯ. ಆತ್ಮಬಂಧುಗಳೇ, ನಾನು ಇದೇ ಒಂದು ಸಂದರ್ಭದಲ್ಲಿ ಮತ್ತೊಂದು ವಿಷಯವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇನೆ. ಉದಾಹರಣೆಗೆ ಈಗ ನೀವೆಲ್ಲರೂ ಕೂಡ ಇದನ್ನು ಅನುಭವ ಮಾಡಿರಬಹುದು, ಒಂದು ಗಿಡ, ಆ ಗಿಡನ ಕೆಲವೊಂದು ಸತಿ ಅದರ ಬಗ್ಗೆ ನೆಗೆಟಿವ್ ಆಲೋಚನೆಗಳನ್ನು ಜಾಸ್ತಿ ಮಾಡಿದಾಗ ಆ ಗಿಡ ಕೂಡ ಒಂದು ರೀತಿಯಲ್ಲಿ ಒಣಗೋಗ್ತಕ್ಕಂತಹ ಅನುಭವ ನೀವೆಲ್ಲರೂ ಮಾಡಿರ್ಬೋದು. ಒಂದು ವೇಳೆ ನೀವು ಮಾಡಿಲ್ಲ ಅಂದರೆ ಇದನ್ನು ಕೂಡ ನೀವು ಎಕ್ಸ್ಪೆರಿಮೆಂಟ್ ಬೇಕಾದರೆ ಮಾಡ್ಬೋದು. ಎರಡು ಗಿಡ, ಚಿಕ್ಕ ಸಸಿಗಳನ್ನು ತಗೊಳ್ತೀರ, ಎರಡು ಗಿಡಗಳನ್ನು ಬೆಳೆಸೋ ಅಂತಹ ಒಂದು ಪ್ರೋಗ್ರಾಮ್ ಇಟ್ಕೊಳ್ಳಿ. ಒಂದು ಗಿಡಕ್ಕೆ ನೀರು ಹಾಕಬೇಕಾದ್ರೆ ಇಷ್ಟು ಕೆಲಸದ ಮಧ್ಯದಲ್ಲಿ ಇದಕ್ಕೂ ನೀರು ಹಾಕಬೇಕು, ಯಾರು ಇದ್ರ ಬಗ್ಗೆ ಗಮನ ಕೊಡೋದಿಲ್ಲ, ಎಲ್ಲ ಕೆಲಸ ನಾನೇ ಮಾಡಬೇಕು, ಇದು ನನ್ನ ಮೇಲೆ ಬಿದ್ದಿದೆ, ಏನು ಹಾಕಬೇಕು ಏನೋ, ಈ ಗಿಡನೂ ಕೂಡ ನಾನೇ ನೋಡ್ಕೋಬೇಕು, ಈ ರೀತಿ ತುಂಬ ನೆಗೆಟಿವ್ಲಿ, ತುಂಬ ಸ್ಟ್ರೆಸ್ಸಲ್ಲಿ, ತುಂಬ ಟೆನ್ಷನಲ್ಲಿ, ಒಂದು ರೀತಿಯಲ್ಲಿ ಇಷ್ಟ ಇಲ್ಲದೆ ಅದಕ್ಕೆ ನೀರು ಹಾಕಿ ನೋಡಿ ಅದರ ಒಂದು ಗ್ರೋತ್ ಯಾವ ರೀತಿ ಆಗುತ್ತೆ ಅಂತ. ಮತ್ತೊಂದು ಗಿಡಕ್ಕೆ ನೀರು ಹಾಕ್ದ, ಇದು ಎಷ್ಟು ಒಳ್ಳೆ ಪ್ಲ್ಯಾಂಟು, ಎಷ್ಟು ಬ್ಯೂಟಿಫುಲ್ ಪ್ಲ್ಯಾಂಟು, ಎಷ್ಟು ಚೆನ್ನಾಗಿ ಎಲ್ಲರಿಗೂ ಸೇವೆ ಮಾಡುತ್ತೆ, ಇದಕ್ಕೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೂ ಸಿಕ್ಕಿದೆ, ಇಟ್ ಈಸ್ ಬ್ಯೂಟಿಫುಲ್, ಇಟ್ ಈಸ್ ಎ ಲವ್ಲಿ ಪ್ಲ್ಯಾಂಟ್, ಇದು ಎಷ್ಟೋ ಜನಕ್ಕೆ ಆಕ್ಸಿಜನ್ ಕೊಡುತ್ತೆ, ನಮ್ಮೆಲ್ಲರೂ ಕಾರ್ಬನ್ ಡೈಆಕ್ಸೈಡ್ನ ಕನ್ವರ್ಟ್ ಮಾಡುತ್ತೆ, ಇದು ಒಂಥರ ಪ್ರಕೃತಿಯ ಒಂದು ನೇಚರಿನ ಬ್ಯೂಟಿ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿ. ಆಗ ನಿಮಗೆ ಅರ್ಥ ಆಗುತ್ತೆ ಎರಡು ಗಿಡದ ಬೆಳವಣಿಗೆಯಲ್ಲಿ ಯಾವ ಗಿಡ ಉತ್ತಮವಾದಂತಹ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತೆ ಅಂತ. ಯಾಕಂದರೆ ನಾವು ಏನನ್ನು ಯೋಚನೆ ಮಾಡ್ತೇವೆ ಆ ವೈಬ್ರೇಷನ್ಸು ಈ ಜಗತ್ತಿನ ಪ್ರಕೃತಿಗೂ ಹೋಗುತ್ತೆ, ಮನುಷ್ಯರ ಒಂದು ಮನಸ್ಸಿಗೂ ಮುಟ್ಟುತ್ತೆ. ಆ ಕಾರಣದಿಂದನೇ ಥಿಂಕಿಂಗ್ ಪವರ್ ಅಂತಕ್ಕಂಥದ್ದು ತುಂಬ ಪವರ್ಫುಲ್ ಟೂಲ್ ಅಂತ ಹೇಳ್ತಾರೆ. ನಾವು ಎಲ್ಲಿ ತನಕ ಒಳ್ಳೆ ರೀತಿಯಲ್ಲಿ ಥಿಂಕ್ ಮಾಡ್ತಕ್ಕಂಥ ಅಭ್ಯಾಸ ಇಟ್ಕೊಳ್ಳೋದಿಲ್ಲ ಅಲ್ಲಿ ತನಕನೂ ಕೂಡ ಜೀವನದಲ್ಲಿ ಅಶಾಂತಿ ಅನ್ನೋದು ತಪ್ಪೋದಿಲ್ಲ.
ಕೆಲವರಿಗೆ ಒಂದು ಪರಿಸ್ಥಿತಿನ ಎದುರಿಸಬೇಕಾದ್ರೆ ತುಂಬ ನೆಗೆಟಿವ್ ಬರುತ್ತೆ. ಅದೇ ಕೆಲವರಿಗೆ ದೊಡ್ಡ ಪರಿಸ್ಥಿತಿಯನ್ನು ಎದುರಿಸಬೇಕಾದ್ರೂ ಕೂಡ ಅವರಿಗೆ ಏನೂ ಅನಿಸೋದಿಲ್ಲ. ಕಾರಣ ಇಷ್ಟೇ, ಚಿಕ್ಕ ಪರಿಸ್ಥಿತಿಯಾಗಲಿ ದೊಡ್ಡ ಪರಿಸ್ಥಿತಿಯಾಗಲಿ ಇಲ್ಲಿ ಪರಿಸ್ಥಿತಿಯ ಒಂದು ತೂಕ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಪರಿಸ್ಥಿತಿ ದೊಡ್ಡದು ಚಿಕ್ಕದು ಅನ್ನುವಂತಹ ಮಾತು ದೊಡ್ಡದಲ್ಲ. ಆ ಪರಿಸ್ಥಿತಿಯನ್ನು ನೋಡ್ತಕ್ಕಂಥ ದೃಷ್ಟಿಕೋನ, ಆ ಪರಿಸ್ಥಿತಿಯಲ್ಲಿ ಮನಸ್ಸನ್ನು ವೀಕ್ ಮಾಡ್ಕೊಳ್ಳದೆ ಇರತಕ್ಕಂತಹ ಟ್ರೈನಿಂಗ್, ಆ ಪರಿಸ್ಥಿತಿಯಲ್ಲಿ ಪಾಸಿಟಿವ್ ಥಾಟ್ ಅಥವಾ ಬ್ಲೆಸ್ಸಿಂಗ್ ಥಾಟ್ ಮಾಡ್ತಕ್ಕಂತಹ ಒಂದು ಸಂಸ್ಕಾರ, ಆ ಪರಿಸ್ಥಿತಿಯಲ್ಲಿ ನಾನು ಯಾವುದೇ ರೀತಿ ಮೈಂಡು ಅಪ್ಸೆಟ್ ಆಗದೆ ಇರತಕ್ಕಂತಹ ಶಕ್ತಿ, ಇದು ಏನು ಮಾಡುತ್ತೆ, ನಮ್ಮ ಒಳಗಡೆ ಇರತಕ್ಕಂತಹ ಆತ್ಮದ ಶಕ್ತಿಯನ್ನು ಬೆಳೆಸುತ್ತೆ. ನಮ್ಮ ಒಳಗಡೆನೇ ಇರತಕ್ಕಂತಹ ಶಕ್ತಿಯನ್ನು ನಾವು ಉಪಯೋಗಿಸೋದಿದೆಯಲ್ವಾ, ಇದಕ್ಕೆ ಒಂದು ಟೂಲ್ ಅಂತ ಹೇಳಿದ್ರೆ ಅದೇ ಮೆಡಿಟೇಷನ್, ಧ್ಯಾನ, ಆಧ್ಯಾತ್ಮಿಕ ಜ್ಞಾನ. ನೋಡಿ, ಈಗ ಉದಾಹರಣೆಗೆ ನಿಮ್ಮೆಲ್ಲರಿಗೂ ಎಳನೀರು ಅನ್ನೋದು ಗೊತ್ತಿದೆ. ಎಳನೀರು ಕುಡಿಬೇಕು, ಅದರ ಒಳಗಡೆ ಇರತಕ್ಕಂತಹ ಕೊಬ್ಬರಿನ ಟೇಸ್ಟ್ ಮಾಡಬೇಕು ಅಂದರೆ ನೀವು ತಗೊಂಡ ತಕ್ಷಣವೇ ಅದು ನಿಮಗೆ ಸಿಗೋದಿಲ್ಲ. ಅದಕ್ಕೆ ಮಧ್ಯದಲ್ಲಿ ಒಂದು ಟೂಲ್, ಒಂದು ಮಚ್ಚನ್ನು ಯೂಸ್ ಮಾಡ್ತೀವಿ. ಆ ಮಚ್ಚಿನ ಸಹಾಯದಿಂದ ಅದರ ಒಳಗಡೆ ಇರುವಂಥ ನೀರು ನಮ್ದಾಗಿ ಮಾಡ್ಕೊಳ್ತವೆ, ಅದರ ಒಳಗಡೆ ಇರತಕ್ಕಂಥ ಕೊಬ್ಬರಿನೂ ಕೂಡ ನಮ್ದಾಗಿ ಮಾಡ್ಕೊಳ್ತವೆ. ಅದೇ ರೀತಿಯಲ್ಲಿ ಒಳಗಡೆ ಇರತಕ್ಕಂಥ ಆತ್ಮದ ಶಕ್ತಿಯನ್ನು ಅನುಭವ ಮಾಡ್ತಕ್ಕಂತಹ ಒಂದು ಟೂಲ್ ಏನಿದೆ ಅದನ್ನು ನಾವೇನಂತ ಹೇಳ್ತೇವೆ, ಆಧ್ಯಾತ್ಮಿಕ ಶಕ್ತಿ. ಅದೇ ಧ್ಯಾನ, ಅದೇ ಮೆಡಿಟೇಷನ್, ಅದೇ ಶಿವನ ಶಕ್ತಿ. ಆತ್ಮಬಂಧುಗಳೇ, ನಾವೆಲ್ಲರೂ ಕೂಡ ಈಗಾದರೂ ಸ್ವಲ್ಪ ಜಾಗೃತರಾಗೋಣ. ನಮ್ಮ ಮನೆಯ ವಾತಾವರಣನ ನಾವು ಶುದ್ಧ ಮಾಡಿಕೊಳ್ಳೋಣ. ನಮ್ಮ ಮನೆಯ ಒಂದು ವೈಬ್ರೇಷನ್ಸ್ನ ಚೆನ್ನಾಗಿ ಮಾಡಿಕೊಳ್ಳೋಣ. ಉದಾಹರಣೆಗೆ, ನೀವು ಮಕ್ಕಳ ಒಂದು ರೂಮ್ನಲ್ಲಿ ಹೋದಾಗೆಲ್ಲನೂ ಕೂಡ ಮಕ್ಕಳ ಬಗ್ಗೆ ತುಂಬ ನೆಗೆಟಿವ್ ಮಾಡಿಬಿಟ್ಟು ಬರ್ತೀರಾ. ಫಾರ್ ಎಕ್ಸಾಂಪಲ್, ಮಕ್ಕಳು ಇಲ್ಲದೆ ಇರುವಂಥ ಟೈಮ್ನಲ್ಲಿ ಅವರ ರೂಮು ಅಥವಾ ಅವರಿರ್ತಕ್ಕಂಥ ಸ್ಪೇಸ್ಗೆ ಹೋಗಿ ಅಲ್ಲಿ ಸ್ವಚ್ಛ ಮಾಡ್ತಾ ಅವರ ಬಗ್ಗೆ ಸಾಕಷ್ಟು ವೀಕ್ ಥಾಟ್ಸ್ ಮಾಡ್ತೀರಾ ಅಂದರೆ ಅದು ಒಂಥರ ಯಾವ ರೀತಿ ಆಗುತ್ತೆ ಅಂದರೆ ಒಂದು ರೂಮಿಗೆ ಹೋಗಿ ಏರ್ ಫ್ರೆಷರ್ ಹಾಕ್ದಂಗೆ ಆಗುತ್ತೆ. ಆ ರೀತಿಯಲ್ಲಿ ನೀವು ಆ ಒಂದು ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡಿ ಬಂದುಬಿಟ್ಟಿರ್ತೀರ. ಮತ್ತು ಮಕ್ಕಳು ಆ ರೂಮಲ್ಲಿ ಹೋದಾಗೆಲ್ಲನೂ ಕೂಡ ಆ ಒಂದು ವೈಬ್ರೇಷನ್ಸಿನ ಎಫೆಕ್ಟು ಆ ಮಕ್ಕಳ ಮನಸ್ಸಿಗೆ ಹೋಗುತ್ತೆ. ಆ ಕಾರಣದಿಂದ ಆ ಮಕ್ಕಳಿಗೂ ಕೂಡ ಅವರ ಸಂಸ್ಕಾರ ಅನ್ನೋದು ಚೇಂಜ್ ಆಗಲ್ಲ. ನಿಜಕ್ಕೂ ನೀವು ಇದರಲ್ಲಿ ಒಂದು ಚೇಂಜ್ ನೋಡಬೇಕು ಅಂದರೆ ನೀವು ಆ ಮಕ್ಕಳು ಓದ್ತಕ್ಕಂತಹ ಸ್ಥಳದಲ್ಲಿ ಹೋದಾಗೆಲ್ಲ ಕೂಡ ಒಂದು ಒಳ್ಳೆಯ ಥಾಟ್ಸ್ನ ಕ್ರಿಯೇಟ್ ಮಾಡಿ, ಒಂದು ಒಳ್ಳೆಯ ಪಾಸಿಟಿವ್ ಫೀಲಿಂಗ್ಸ್ನ ಕ್ರಿಯೇಟ್ ಮಾಡಿ. ಇದು ಆ ಮಕ್ಕಳ ಮೈಂಡು ವೀಕ್ ಆಗಿದ್ದರೆ ಅದರ ಪರ್ಸಂಟೇಜ್ ಬೆಳೆಸುತ್ತೆ. ಒಂದು ವೇಳೆ ನೀವು ಇವತ್ತು ಹೇಳಿರುವಂತಹ ವಿಷಯವನ್ನು ನಿಜಕ್ಕೂ ಗಮನದಲ್ಲಿ ಇಟ್ಕೊಳ್ಳೋದಾದರೆ, ನಿಜಕ್ಕೂ ಆ ಶಿವನ ಶಕ್ತಿಯನ್ನು ನಿಮ್ಮ ಮಕ್ಕಳ ಒಂದು ಪ್ರಗತಿಯಲ್ಲಿ ಯೂಸ್ ಮಾಡಬೇಕು ಅನ್ನೋವಂತಹ ಒಂದು ದೃಢ ನಿಶ್ಚಯ ನಿಮಗಿದ್ದರೆ, ನಿಜಕ್ಕೂ ನಿಮ್ಮ ಮನಸ್ಸಿನ ಶಕ್ತಿಯನ್ನು ನೀವು ಬಳಸ್ಕೋಬೇಕು ಅನ್ನೋದಾದರೆ, ನೀವು ಇವತ್ತು ಆ ಒಂದು ವಿಶೇಷವಾದಂಥ ಪ್ರಯೋಗವನ್ನು ಮಾಡಿ. ಈಗ 2 ನಿಮಿಷ ನಾವು ನಮ್ಮ ಮೈಂಡ್ ಬ್ಯಾಟ್ರಿನ ಚಾರ್ಜ್ ಮಾಡ್ತಾ ಆ ಮಕ್ಕಳಿಗೆ ಆ ವೈಬ್ರೇಷನ್ಸ್ ಹೇಗೆ ಕೊಡೋದು ಅನ್ನುವಂತಹ ಒಂದು ಪ್ರಯೋಗವನ್ನು ಮಾಡೋಣ. ಎಲ್ಲರೂ ಕೂಡ 2 ನಿಮಿಷ ನಿಮ್ಮ ಮನಸ್ಸನ್ನು ಆ ನಿರಾಕಾರ ಚೈತನ್ಯ ಶಿವನಲ್ಲಿ ಏಕಾಗ್ರತೆ ಮಾಡ್ತಾ, ಹೇ ಶಿವ, ಹೇ ನಿರಾಕಾರ, ನಾನು ನಿನ್ನ ಶಕ್ತಿಯನ್ನು ತಗೊಳ್ತಾ ಇದ್ದೇನೆ. ನಿನ್ನ ಶಕ್ತಿಯ ಮೂಲಕ ಈ ಮಕ್ಕಳ ಬಗ್ಗೆ ಒಳ್ಳೆಯ ಆಲೋಚನೆಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ಈ ಮಕ್ಕಳು ತುಂಬ ಪವರ್ಫುಲ್ ಆತ್ಮಗಳು. ಇವರ ಕಾನ್ಸಂಟ್ರೇಷನ್ ಪವರ್ ತುಂಬ ತುಂಬ ಚೆನ್ನಾಗಿದೆ. ಈ ಮಕ್ಕಳು ಅವರ ಪ್ರಯತ್ನದಲ್ಲಿ ತುಂಬ ಚೆನ್ನಾಗಿ ಯಶಸ್ಸನ್ನು ಪಡೆಯುತ್ತಾರೆ. ಅವರು ಅನ್ಕೊಂಡಿರೋದಕ್ಕಿಂತ ಹೆಚ್ಚಿನ ಫಲಿತಾಂಶವನ್ನು ಹೊಂದುತ್ತಾರೆ. ಈ ಮಕ್ಕಳು ತುಂಬ ಬುದ್ಧಿವಂತರು. ಈ ರೀತಿ ಆ ಮಕ್ಕಳ ಬಗ್ಗೆ ಒಳ್ಳೆಯ ಆಲೋಚನೆಯ ಬ್ಲೆಸ್ಸಿಂಗ್ ವೈಬ್ರೇಷನ್ಸ್ ಕೊಡ್ತಾ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಮನೆಯ ವಾತಾವರಣವನ್ನು ಚಾರ್ಜಿಂಗ್ ಹೋಮ್, ಪೀಸ್ಫುಲ್ ಹೋಮ್, ಮತ್ತು ಒಂದು ರೀತಿಯ
ಹೈ ಎನರ್ಜಿ ಹೋಮಾಗಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ನೀವೆಲ್ಲರೂ ಈ ಒಂದು ಶಿವಯೋಗದ ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಶುಭ ಸಂಕಲ್ಪದೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ವಿಷಯಗಳೊಂದಿಗೆ ನಾವು ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಶರಣು ಶರಣಾರ್ಥಿ, ನಮಸ್ಕಾರ. ಬಸವಲಿಂಗ.